ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ನಸ್ ಕ್ರಿಯೇಷನ್ಸ್ ಆಫ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿದ್ರೆ ನಿಮ್ಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ, ಯಾರದೇ ಒಬ್ರದ್ದು ಬರ್ತ್ಡೇ ಇದ್ದಾಗ ಈ ರೀತಿ ನೀವು ಅವರ ಒಂದು ಫೋಟೋನ ಆ್ಯಡ್ ಮಾಡಿ ಈ ರೀತಿ ಒಂದು ಎಡಿಟ್ ಮಾಡೋದಕ್ಕೆ, ಟೆಂಪ್ಲೇಟ್ನ ನೀವು ಯೂಸ್ ಮಾಡ್ದೇ ಈ ರೀತಿ ಒಂದು ಎಡಿಟ್ನ ನೀವು ಮಾಡೋದಕ್ಕೆ, ಜಸ್ಟ್ ಪಿಎನ್ಜಿಲೇ ನೀವು ಈ ರೀತಿ ಒಂದು ಎಡಿಟ್ ಮಾಡೋದಕ್ಕೆ, ಎಲ್ಲಿ ನೋಡ್ತಿದ್ದು ಪಾರ್ಟಿಕಲ್ಸ್ ಕೂಡ ಫ್ಲೈ ಆಗ್ತಿದ್ದಾವೆ. ಈ ರೀತಿ ಎಫೆಕ್ಟ್ನ ನೀವು ಕೈನ್ಮಾಸ್ಟರ್ನಲ್ಲೇ ಕೊಡ್ಬೋದು. ಕಂಪ್ಲೀಟ್ ಎಲ್ಲ ಒಂದು ಟೆಂಪ್ಲೇಟ್ನ ಯೂಸ್ ಮಾಡ್ದೇ ಈ ರೀತಿ ಎಡಿಟಿಂಗ್ನ ನೀವು ಮಾಡೋದಕ್ಕೆ ಇನ್ನೊಂದು ಟ್ರಿಕ್ನ ಬಿಡಿದ್ರೆ ನಿಮಗೆ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಕೈನ್ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ 6:9 ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಮೀಡಿಯಂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾನೊಂದು ಇಮೇಜ್ನ ನಿಮಗೆ ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಎಲ್ಲ ಇಮೇಜ್ ಮತ್ತು ಪಿಎನ್ಜಿನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡಿರ್ತೀನಿ, ಡ್ರೈವ್ ಮುಖಾಂತರ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಕ್ರಾಪ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಈಕ್ವಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ನಂತರ ಎಸ್ ಸೆಕೆಂಡ್ ಬೇಕು ಎಸ್ ಸೆಕೆಂಡ್ವರೆಗೂ ಡ್ರ್ಯಾಗ್ ಮಾಡಬೇಕಾಗುತ್ತೆ. ನಂತರ ನೀವು ನೋಡೋಕ್ಕಾಗುತ್ತೆ, ಯಾರ್ದು ಬರ್ತ್ಡೇ ಇರುತ್ತೋ ಅವರ ಒಂದು ಫೋಟೋನ ಬ್ಯಾಗ್ರೌಂಡ್ ನೀವು ಎರೇಸ್ ಮಾಡಬೇಕಾಗುತ್ತೆ. ಬ್ಯಾಗ್ರೌಂಡ್ ಹೇಗೆ ಎರೇಸ್ ಮಾಡಬೇಕು ಅಂದರೆ, ನೀವು ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡಬೇಕಾಗುತ್ತೆ, ಅಲ್ಲಿ remove.bg ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ. ನಂತರ ಅಲ್ಲಿ ನಿಮಗೆ ಅಪ್ಲೋಡ್ ಅನ್ನೋ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ, ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಗ್ಯಾಲರಿಗೆ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಗ್ಯಾಲರಿಲಿ ನೀವು ಯಾರ ಫೋಟೋನ ನೀವು ಬ್ಯಾಗ್ರೌಂಡ್ ನೀವು ಎರೇಸ್ ಮಾಡಬೇಕು ಅಂದ್ಕೊಂಡಿರ್ತೀರೋ ಅವರ ಒಂದು ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರೋದು ಈ ಒಂದು ಫೋಟೋ ಬ್ಯಾಗ್ರೌಂಡ್ ಎರೇಸ್ ಆಗಿದೆ. ನಂತರ ನೀವು ನೋಡ್ತಾ ಇರ್ಬೋದು ಅಲ್ಲಿ ಡೌನ್ಲೋಡ್ ಅನ್ನೋ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ, ಡೌನ್ಲೋಡ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನನಗೆ ಡೌನ್ಲೋಡ್ ಹೇಗೆ ಅಂತ ಕೇಳ್ತಿದ್ದೆ, ಯಾಕೆಂದರೆ ನಾನು ಡೌನ್ಲೋಡ್ ಮಾಡಿದ್ದೀನಿ ಅದಕ್ಕೋಸ್ಕರ. ನಂತರ ನೀವು ಓಪನ್ ಅನ್ನೋ ಆಪ್ಷನ್ ನಿಮಗೆ ಸಿಗುತ್ತೆ, ಓಪನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಕೈನ್ಮಾಸ್ಟರ್ ಅಪ್ಲಿಕೇಶನ್ನ ನೀವು ಓಪನ್ ಮಾಡಬೇಕಾಗುತ್ತೆ. ನಂತರ ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಮೀಡಿಯಂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾವು ಇವಾಗ ಬ್ಯಾಗ್ರೌಂಡ್ ಎರೇಸ್ ಮಾಡಿದ್ದೀವಲ್ಲ, ಆ ಒಂದು ಪಿಕ್ಚರು ಡೌನ್ಲೋಡ್ ಅನ್ನೋ ಒಂದು ಫೋಲ್ಡರ್ಲಿರುತ್ತೆ, ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ನೀವು ಮಾಡೋಕ್ಕಾಗುತ್ತೆ ಅಂದರೆ ಸ್ವಲ್ಪ ಎನ್ಲಾರ್ಜ್ ಮಾಡಬೇಕಾಗುತ್ತೆ. ಎನ್ಲಾರ್ಜ್ ಮಾಡ್ಬಿಟ್ಟು ಏನು ಮಾಡಬೇಕಾಗುತ್ತೆ ಅಂದರೆ ಲೆಫ್ಟ್ ಸೈಡ್ಗೆ ತೊಗೊಂಬರ್ಬೇಕಾಗುತ್ತೆ, ಆ ಒಂದು ಪಿಕ್ಚರ್ನ ನೀವು ಫೈನಲ್ವರೆಗೂ ಡ್ರ್ಯಾಗ್ ಮಾಡಬೇಕಾಗುತ್ತೆ. ನಂತರ ನೀವು ಲೆಫ್ಟ್ ಸೈಡ್ಗೆ ತೊಗೊಂಬರ್ಬೇಕಾಗುತ್ತೆ ಒಂದು ಫುಲ್ ಇಮೇಜ್ನ, ಫುಲ್ ಇಮೇಜ್ನ ಲೆಫ್ಟ್ ಸೈಡ್ಗೆ ತೊಗೊಂಬಂದು ನಂತರ ನೀವು ನೋಡೋಕ್ಕಾಗುತ್ತೆ ಒಂದು ಸ್ವಲ್ಪ ಎನ್ಲಾರ್ಜ್ ಮಾಡಬೇಕಾಗುತ್ತೆ. ನಂತರ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ 3 dotted line ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಡೂಪ್ಲಿಕೇಟ್ ಅಂತ ಇರುತ್ತಲ್ಲ ಡೂಪ್ಲಿಕೇಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಒಂದು ಪಿಕ್ಚರ್ನ ನೀವು ರೈಟ್ ಸೈಡ್ಗೆ ತೊಗೊಂಬರ್ಬೇಕಾಗುತ್ತೆ, ರೈಟ್ ಸೈಡ್ಗೆ ತೊಗೊಂಬಂದ್ಬಿಟ್ಟು ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ಹ್ಯಾಪಿ ಬರ್ಡೇ ಒಂದು PNG ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಇಲ್ಲ ಡ್ರೈವ್ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಬಹುದು. ನಂತರ ನೀವು ನೋಡ್ತಾ ಇರೋದು ಡೌನ್ಲೋಡ್ ಒಂದು ಫೋಲ್ಡರ್ಗೆ ಹೋಗಿದ್ದೀನಿ, ನಂತರ ಹ್ಯಾಪಿ ಬರ್ಡೇ ಅನ್ನೋ ಒಂದು ಈ ಒಂದು PNG ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ಒಂದು PNG ಫೋಟೋ ಬ್ಯಾಕಿಗೆ ನೀವು ಸೆಂಡ್ ಮಾಡೋದಕ್ಕೆ ಅಂತ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ಆ ಒಂದು PNG ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ, ಅದನ್ನು ಫೈನಲ್ವರೆಗೂ ಡ್ರ್ಯಾಗ್ ಮಾಡಬೇಕಾಗುತ್ತೆ. ಆ ಒಂದು PNG ಮೇಲೆ ಕ್ಲಿಕ್ ಮಾಡಿದ ನಂತರ ಅಲ್ಲಿ 3 dotted line ನಿಮಗೆ ಸಿಗುತ್ತೆ, ನೀವು ನೋಡ್ತಾ ಇರ್ಬೋದು. ಅಲ್ಲಿ 3 dotted line ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಅಲ್ಲಿ ಸೆಂಡ್ ಟು ಬ್ಯಾಕ್ ಅಂತ ಇರುತ್ತೆ, ಸೆಂಡ್ ಟು ಬ್ಯಾಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರೋದು ತುಂಬಾ ಸೂಪರ್ ಆಗಿ ಕಾಣಿಸ್ತಿದೆ. ನಂತರ ನೀವು ನೋಡೋಕ್ಕಾಗುತ್ತೆ ಅಂದರೆ ಅದನ್ನು ಟಾಪಿಗೆ ತೊಗೊಂಡೋಗಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರೋದು ಅಡ್ಜಸ್ಟ್ ಆಗಿದೆ. ಅಡ್ಜಸ್ಟ್ ಆಗಿದ ನಂತರ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ರೈಟ್ ಸೈಡ್ ಇದೆಯಲ್ಲ, ರೈಟ್ ಸೈಡ್ ಇಮೇಜ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಅದನ್ನು ಕ್ರಾಪ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಕ್ರಾಪಿಂಗ್ ಅನ್ನೋ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ, ಕ್ರಾಪ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸ್ವಲ್ಪ ಬಾಟಮಿಂದ ಕ್ರಾಪ್ ಮಾಡ್ಕೊಬೇಕಾಗುತ್ತೆ. ಅಲ್ಲಿ ನಂತರ ಮಾಸ್ಕ್ ಇರುತ್ತಲ್ಲ, ಮಾಸ್ಕ್ನ ನೀವು ಆನ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರೋದು ಫಿದರ್ ಅಂತ ಇದೆಯಲ್ಲ, ಅದನ್ನು ನೀವು ನೋಡೋಕ್ಕಾಗುತ್ತೆ ಅಂದರೆ 20-25 ನೀವು ಆ್ಯಡ್ ಮಾಡಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರೋದು ಅಲ್ಲಿ ವೈಟ್ ಕಲರ್ ಇರೋದ್ರಿಂದ ಏನು ಚೆನ್ನಾಗಿ ಮರ್ಜ್ ಆಗಿದೆ. ಇವಾಗ ನೀವು ನೋಡ್ತಾ ಇರ್ಬೋದು ಅದನ್ನು ಬಾಟಮ್ಗೆ ತೊಗೊಂಬರ್ಬೇಕಾಗುತ್ತೆ, ಸ್ವಲ್ಪ ಎನ್ಲಾರ್ಜ್ ಮಾಡಬೇಕಾಗುತ್ತೆ. ಎನ್ಲಾರ್ಜ್ ಮಾಡಿದ ನಂತರ ನೀವು ಅಲ್ಲಿ ರೈಟ್ ಸೈಡ್ಗೆ ನೀವು ಸೆಟ್ ಮಾಡಬೇಕಾಗುತ್ತೆ. ಸೆಟ್ ಮಾಡಿದ ನಂತರ ಅಲ್ಲಿ ಟಿಕ್ ಮಾರ್ಕ್ ಇದೆಯಲ್ಲ, ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರೋದು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನಂತರ ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಮೀಡಿಯಂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರೋದು ಈ ಒಂದು ಬ್ಲಾಕ್ PNG ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಡ್ರೈವ್ ಮುಖಾಂತರ ಕೊಡಿರ್ತೀನಿ, ಇದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಆ ಒಂದು PNG ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಬಾಟಮ್ಗೆ ತೊಗೊಂಬರ್ಬೇಕಾಗುತ್ತೆ, ಸ್ವಲ್ಪ ಎನ್ಲಾರ್ಜ್ ಮಾಡಬೇಕಾಗುತ್ತೆ, ರೊಟೇಟ್ ಮಾಡಿ ಸ್ವಲ್ಪ ಎನ್ಲಾರ್ಜ್ ಮಾಡಬೇಕಾಗುತ್ತೆ. ಅದನ್ನು ಕೂಡ ನೀವೇನು ನೋಡೋಕ್ಕಾಗುತ್ತೆ ಅಂದರೆ ಫೈನಲ್ವರೆಗೂ ಡ್ರ್ಯಾಗ್ ಮಾಡಬೇಕಾಗುತ್ತೆ ಅಡ್ಜಸ್ಟ್ ಮಾಡಿದ ನಂತರ. ಇವಾಗ ನೀವು ನೋಡ್ತಾ ಇರ್ಬೋದು ಅಡ್ಜಸ್ಟ್ ಆಗಿದೆ. ಅಡ್ಜಸ್ಟ್ ಮಾಡಿದ ನಂತರ ಏನು ಮಾಡ್ತಿದ್ದೆ ಅಂದರೆ ಫೈನಲ್ವರೆಗೂ ಡ್ರ್ಯಾಗ್ ಮಾಡ್ತಿದ್ದೀನಿ. ಎಲ್ಲ PNG ಕೂಡ ನೀವು ಫೈನಲ್ವರೆಗೂ ಡ್ರ್ಯಾಗ್ ಮಾಡಬೇಕಾಗುತ್ತೆ. ಯಾವುದೋ ಒಂದು ಟೆಂಪ್ಲೇಟ್ ನೀವು ಯೂಸ್ ಮಾಡಿದ್ರೆ ಈ ರೀತಿ ಒಂದು ಎಡಿಟಿಂಗ್ನ ನಾವು ಮಾಡ್ಬೋದು. ನಂತರ ಇದನ್ನು ಕೂಡ ಸ್ಟಾರ್ಟಿಂಗಿಂದ ಬರೋ ರೀತಿ ಮಾಡಬೇಕಾಗುತ್ತೆ. ನಂತರ ನೀವು ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಮೀಡಿಯಂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಬರ್ದಾಡ್ದು ಬ್ಲಾಕ್ ಸ್ಕ್ರೀನ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಡ್ರೈವ್ ಮುಖಾಂತರ ಕೊಟ್ಟಿರ್ತೀನಿ ಅಥವಾ ಯೂಟ್ಯೂಬ್ ಚಾನಲ್ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಬೋದು. ನಂತರ ಸೇಮ್ ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಸ್ವಲ್ಪ ರೊಟೇಟ್ ಮಾಡಬೇಕಾಗುತ್ತೆ. ರೊಟೇಟ್ ಮಾಡಲ್ ಬ್ಲಾಕ್ ಕಲರ್ ಇದೆಯಲ್ಲ, ಬ್ಲಾಕ್ ಕಲರ್ ಸೆಂಟ್ರಿಗೆ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಆ್ಯಡ್ ಮಾಡಿದ ನಂತರ ನಿಮಗೆ ಟೆಕ್ಸ್ಟ್ ಏನಾದರೂ ಹೊರಗಡೆ ಹೋಗ್ತಿದೆ ಅಂತ ಅಂದರೆ ಏನು ಮಾಡಬೇಕಾಗುತ್ತೆ, ಸೈಜ್ನ ನೀವು ಸ್ವಲ್ಪ ಡಿಸ್ ಮಾಡಬೇಕಾಗುತ್ತೆ.
ಒಂದು ಪಿ ಎನ್ ಜಿ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಡ್ರೈವ್ ಮುಖಾಂತರ ಕೊಟ್ಟಿರ್ತೀನಿ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ನಂತರನೇ ನೋಡೋಕ್ಕಾಗುತ್ತೆ ಅಂದರೆ ರೈಟ್ ಸೈಡ್ಗೆ ತೊಗೊಂಬರ್ಬೇಕಾಗಿತ್ತು, ಸ್ವಲ್ಪ ಸೈಜ್ನ ಡಿಕ್ರೀಸ್ ಮಾಡಬೇಕಾಗುತ್ತೆ. ಡಿಕ್ರೀಸ್ ಮಾಡ್ಬಿಟ್ಟು ಸ್ವಲ್ಪ ರೊಟೇಟ್ ಮಾಡಬೇಕಾಗುತ್ತೆ. ಇವಾಗ ನಾವು ನೋಡ್ತಾ ಇರ್ಬೋದು ರೊಟೇಟ್ ಮಾಡಿದ ನಂತರ ಇಲ್ಲಿ ರೈಟ್ ಸೈಡ್ ಪಿಕ್ಚರ್ ಇದ್ದಿಲ್ಲ, ಅದಕ್ಕೆ ನೀವು ಅಡ್ಜಸ್ಟ್ ಆಗೋರೀತಿ ನೀವು ಆ್ಯಡ್ ಮಾಡಬೇಕಾಗುತ್ತೆ. ನಂತರ ಇದನ್ನು ಕೂಡ ಫೈನಲ್ವರೆಗೂ ಡ್ರ್ಯಾಗ್ ಮಾಡಬೇಕಾಗುತ್ತೆ. 13 ಸೆಕೆಂಡ್ ಆಗೋವರೆಗೂ ನಿಮಗೆ ನಾನು ನಿಮಗೆ ಸಾಂಗ್ನ ಬ್ಲ್ಯಾಕ್ ಸ್ಕ್ರೀನ್ ಸಾಂಗ್ನ ನಾವು ಕ್ರಿಯೇಟ್ ಮಾಡಿದ್ದೀನಿ, ಅದನ್ನು ನೀವು ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಜಸ್ಟ್ 15 ಸೆಕೆಂಡ್ವರೆಗೂ ನಾನು ಕ್ರಿಯೇಟ್ ಮಾಡ್ತಾ ಇದ್ದೇನೆ. ನಂತರ ಇದಕ್ಕೆ ನೀವು ಪಾರ್ಟಿಕಲ್ಸ್ ಹೇಗೆ ಆ್ಯಡ್ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಅಲ್ಲಿ ನೋಡ್ತಾ ಇರ್ಬೋದು ಓವರ್ಲೇನ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ, ಅಲ್ಲಿ ನೋಡ್ತಾ ಇರ್ಬೋದು ಓವರ್ಲೇ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ, ಸ್ಕ್ರಾಲ್ ಮಾಡಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಅಲ್ಲಿ ಫೈರ್ ಫ್ಲೈಟ್ ಅಂತ ನಿಮಗೊಂದು ಫೋಲ್ಡರ್ ಸಿಗುತ್ತೆ, ಅದನ್ನು ನೀವು ಏಕೆ ಡೌನ್ಲೋಡ್ ಮಾಡ್ಕೋಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿ ನೋಡ್ತಾ ಇರ್ಬೋದು ಸ್ಕ್ರಾಲ್ ಮಾಡಬೇಕಾಗತ್ತೆ, ಇಲ್ಲಿ ನೋಡ್ತಾ ಇರೋ ಪಾರ್ಟಿಕಲ್ಸ್ಗಳದ್ದು ಫೋಲ್ಡರ್ ಸಿಗುತ್ತೆ ನಿಮಗೆ. ನೋಡ್ತಾ ಇರ್ಬೋದು ಗೆಟ್ ಮೋರ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನೀವು ಇಂಟರ್ನೆಟ್ ನೀವು ಆನ್ ಮಾಡಿರಬೇಕಾಗತ್ತೆ, ನೀವು ಸ್ಕ್ರಾಲ್ ಮಾಡಬೇಕಾಗತ್ತೆ. ಸ್ಕ್ರಾಲ್ ಮಾಡಿದ ನಂತರ ನಿಮಗೆ ರೈಟ್ ಲೆಫ್ಟ್ ಸೈಡ್ ಒಂದು ಫೋಲ್ಡರ್ ಸಿಗುತ್ತೆ, ಇವಾಗ ನೀವು ನೋಡ್ತಾ ಇರ್ಬೋದು ಲೆಫ್ಟ್ ಸೈಡ್ ನಿಮಗೆ ಫೋಲ್ಡರ್ ಸಿಗುತ್ತೆ, ಸ್ವಲ್ಪ ಸ್ಕ್ರಾಲ್ ಮಾಡಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಫೈರ್ ಫ್ಲೈಟ್ ಅನ್ನೋದು ಫೋಲ್ಡರ್ ನಿಮಗೆ ಸಿಗುತ್ತೆ, 5.1 MB ಇದೆ ಇದು. ಈ ಒಂದು ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ನಾನು ಡೌನ್ಲೋಡ್ ಮಾಡೋದ್ರಿಂದ ನನಗೆ ಇನ್ಸ್ಟಾಲ್ ಅಂತ ತೋರಿಸ್ತಿದೆ. ನಂತರ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ನೋಡೋಕ್ಕಾಗುತ್ತೆ ಅಂದರೆ ಆ ಒಂದು ಪಾರ್ಟಿಕಲ್ಸ್ ಇರುತ್ತಲ್ಲ ಅದನ್ನು ನೀವೇ ನೋಡೋಕ್ಕಾಗುತ್ತೆ ಅಂದರೆ ಎನ್ಲಾರ್ಜ್ ಮಾಡಬೇಕಾಗತ್ತೆ. ಎನ್ಲಾರ್ಜ್ ಮಾಡಬೇಕಾಗುತ್ತೆ, ಇವಾಗ ನೀವು ನೋಡ್ತಾ ಇರ್ಬೋದು ಪಾರ್ಟಿಕಲ್ ಸೈಜ್ ಇನ್ಕ್ರೀಸ್ ಆಗುತ್ತೆ. ನೀವೇನಾದರೂ ಎನ್ಲಾರ್ಜ್ ಮಾಡಿದ್ರೆ ನಂತರ ಇದನ್ನು ಕೂಡ ನೀವು ಫೈನಲ್ವರೆಗೂ ಡ್ರ್ಯಾಗ್ ಮಾಡಬೇಕಾಗತ್ತೆ. ನಂತರ ನೀವು ವೀಡಿಯೋನ ಪ್ಲೇ ಮಾಡಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರೋದು ತುಂಬಾ ಸೂಪರಾಗೆ ಬರ್ತಿದೆ. ಯಾವುದೇ ಒಂದು ಟೆಂಪ್ಲೇಟ್ನ ನೀವು ಯೂಸ್ ಮಾಡ್ಕೊಳ್ಳದೆ ನಿಮ್ಮ ಕ್ರಿಯೇಟಿವಿಟಿಯಿಂದ ನೀವು ಒಂದು ಈ ರೀತಿ ಒಂದು ಬ್ಯೂಟಿಫುಲ್ ವಾಟ್ಸಪ್ ಸ್ಟೇಟಸ್ನ ನೀವು ಕ್ರಿಯೇಟ್ ಮಾಡ್ಬೋದು ಫ್ರೆಂಡ್ಸ್. ಈ ಕೈನ್ ಮಾಸ್ಟರ್ನಲ್ಲಿ ನೀವು ಈ ಪಾರ್ಟಿಕಲ್ಸ್ ಎಫೆಕ್ಟ್ನು ಕೂಡ ನೀವು ಯೂಸ್ ಮಾಡ್ಕೊಬೋದು. ನಿಮಗೆ ಗೊತ್ತಿರುವಂಥ ಪಿ ಎನ್ ಜಿಗಳನ್ನ ನೀವು ಯೂಸ್ ಮಾಡ್ಕೊಂಡು ಇದಕ್ಕಿಂತ ತುಂಬಾ ಚೆನ್ನಾಗಿರುವಂಥ ಒಂದು ವಾಟ್ಸಪ್ ಸ್ಟೇಟಸ್ನ ನೀವು ಬರ್ತಡೇ ಇದ್ದಾಗ ನೀವು ಕ್ರಿಯೇಟ್ ಮಾಡ್ಬೋದು ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ಇವಾಗ ನಿಮಗೆ ತಿಳಿಸ್ಕೊಟ್ಟು ಸಿಂಪಲ್ ಎಡಿಟಿಂಗ್ ಟ್ರಿಕ್ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.